ಯೂನಿವರ್ಸಿಟಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪೆಂಡ್ಲಿಂಗ್ ಕೇಸಸ್ ಆಗಿದೆ. ಅಂದರೆ ಪ್ರತಿ ವರ್ಷ 50 ಸರಾಸರಿಯಾಗಿ ಪೆಂಡ್ಲಿಂಗ್ ಕೇಸಸ್ ಆಗಿದೆ. ಡ್ರಗ್ಸನ್ನು ಸೇಲ್ ಮಾಡುವಂಥದ್ದು, ಕ್ಯಾರಿ ಮಾಡುವಂಥದ್ದು, ಸ್ಟೋರ್ ಮಾಡುವಂಥದ್ದು, ಅದರ ಜೊತೆ ಸುಮಾರು 350ಕ್ಕೂ ಹೆಚ್ಚು ಪ್ರಕರಣ, ಅಂದರೆ ತಲಾ 100ಕ್ಕೂ ಹೆಚ್ಚು ಪ್ರಕರಣಗಳು ಪ್ರತಿ ವರ್ಷ, ಮತ್ತು 3 ವರ್ಷದಲ್ಲಿ 350ಕ್ಕೂ ಹೆಚ್ಚು ಪ್ರಕರಣಗಳು ಕನ್ಸಂಪ್ಷನ್ ಕೇಸಸ್ ಆಗಿದೆ. ಸೊ ಮಂಗಳೂರು ನಗರದಲ್ಲಿ ಸ್ಟೂಡೆಂಟ್ಸ್ದು ಭಾಳ ದೊಡ್ಡ ಒಂದು ಪಾಪ್ಯುಲೇಷನ್ ಇದೆ. ಆಮೇಲೆ ಇದು ಕೋಸ್ಟಲ್ ಭಾಗ ಇರೋದ್ರಿಂದ, ಕೇರಳ ಜೊತೆ ಬಾರ್ಡರ್ ಶೇರ್ ಮಾಡೋದ್ರಿಂದ, ಮತ್ತು ಸಮುದ್ರದ ಮುಖಾಂತರ ಸಾಕಷ್ಟು ವ್ಯವಹಾರಗಳಲ್ಲಿ ನಡೆಯೋದ್ರಿಂದ ಡ್ರಗ್ಸು ಸಮಸ್ಯೆ ಸ್ವಲ್ಪ ಹೆಚ್ಚಿದೆ ಅನ್ನೋದು ಸಾರ್ವಜನಿಕರು ಮತ್ತು ಮಾಧ್ಯಮದವರಿಗೂ ಕೂಡ ಗಮನಕ್ಕೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೋಮ್ವರ್ಕ್ ಮಾಡಿ ಇವತ್ತು ಸುಮಾರು 140ಕ್ಕೂ ಹೆಚ್ಚು ಜನ NDPS ಆರೋಪಿಗಳು ಯಾರಿದ್ದರು ಈ ಹಿಂದಿನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು, ಅವರೆಲ್ಲರ ಮೇಲೆ 1, 2, 3, 4 ಕೆಲವ್ರ ಮೇಲೆ 15 ಪ್ರಕರಣಗಳವರೆಗೂ ಇದೆ. ಅಂಥವ್ರನ್ನ ಇವತ್ತು ಹಾಜರು ಮಾಡಿ ಠಾಣೆಗೆ ಕರೆಸ್ಕೊಂಡು ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡಿ ಠಾಣೆಗೆ ಕರೆಸ್ಕೊಂಡು ನಂತರ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವ್ರ ಹತ್ರ ಏನಾದರೂ ಈಗ ಸದ್ಯ ಮಾರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಮತ್ತು ಯಾರು ಆ್ಯಕ್ಟಿವ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ, ಈ ಒಂದು ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು. ಅದರ ನಂತರ ನಮ್ಮ ಒಂದು ಪೆರೇಡ್ ಏನು ಮಾಡ್ತೀವಿ, ಪೆರೇಡ್ ಮಾಡೋದ್ರ ಉದ್ದೇಶ ಅವ್ರುಗಳಿಗೆ ಎಲ್ಲರನ್ನೂ ಒಂದು ಪ್ಲಾಟ್ಫಾರ್ಮಲ್ಲಿ ತಂದಾಗ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ್ಯಾವ ಠಾಣೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋಂಥದ್ದು ಒಂದು ತಿಳುವಳಿಕೆ ಸಿಗುತ್ತೆ. ಮತ್ತು ಅವ್ರಿಗೂ ಕೂಡ ಈ ರೀತಿ ನಾವು ತಪ್ಪುಗಳು ಮಾಡಿ ಕೇಸ್ಗಳಲ್ಲಿ ಒಳಗೊಂಡಿರೋದ್ರಿಂದ ಈ ಥರ ಪೆರೇಡ್ಗಳಲ್ಲೆಲ್ಲ ಬಂದು ನಿಲ್ಲಬೇಕಾಗುತ್ತೆ, ಈ ಥರ ಆಗಬಾರ್ದು ಅಂತಂದು ಅವರು ಮನಸ್ಸು ಬದಲಾವಣೆ ಮಾಡಿಕೊಂಡು, ಅವ್ರ ಮನಸ್ಸು ಬದಲಾವಣೆ ಮಾಡಿ ಮನಪರಿವರ್ತನೆ ಆಗಿ ಅವರು ಈ ಒಂದು ಚಟುವಟಿಕೆಯಿಂದ ದೂರ ಉಳಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ರೌಡಿ ಪೆರೇಡ್ ಮಾಡುವಂಥದ್ದು, NDPS ಡ್ರಗ್ಸ್ ಪೆರೇಡ್ ಮಾಡುವಂಥದ್ದು, ಆಮೇಲೆ ಈ MOB ಪೆರೇಡ್ ಅಂತೀವಿ, ಅವೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಿರ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು NDPS ಪೆರೇಡ್ ಮಾಡಲಾಯಿತು. ನಮ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಇದೆ, 15 ನಮ್ಮ ಲಾಂಡಾರ್ಡ್ ಪೊಲೀಸ್ ಸ್ಟೇಷನ್ಸು ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲವು ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಇಲ್ಲಿ ಈ ಡ್ರಗ್ಸು, ಗಾಂಜಾ ಇದರ ಇನ್ಫ್ಲೂಯೆನ್ಸಲ್ಲಿ ಯಾವಾಗಲೂ ಜನ ಇರ್ತಾರೆ, ಮಾರಾಟ ಮಾಡ್ತಾರೆ, ಕನ್ಸಂಪ್ಷನ್ ಮಾಡ್ತಾರೆ. ಮತ್ತು ಸಾಕಷ್ಟು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಸು, ಸಾಕಷ್ಟು ಕ್ರೈಮ್ಸು ನೇರ ಈ ಡ್ರಗ್ಸ್ಗೆ ಕನೆಕ್ಟೆಡ್ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಈಗಾಗಲೇ ಬ್ರೀಫ್ ಮಾಡಿದ್ದೀವಿ, ಮತ್ತು ವ್ಯವಸ್ಥಿತವಾಗಿ ಸುಮ್ಮನೆ ಒಂದೇ ದಿವಸ 4 ಕೇಸು 10 ಕೇಸು ಹಾಕಿಬಿಟ್ಟು ಸುಮ್ಮನೆ ಮಾಡೋದಲ್ಲ, ಇದೊಂದು ನಿರಂತರ ಪ್ರಕ್ರಿಯೆ ಇದೆ, ಇಟ್ ಇಸ್ ಅ ಡೈನಮಿಕ್ ಪ್ರೋಸೆಸ್. ಮುಂದಿನ ದಿನಗಳಲ್ಲಿ ಈ ಒಂದು ಡ್ರಗ್ಸ್ ಚಟುವಟಿಕೆ ಏನಿದೆ ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು, ಅವ್ರ ಮೇಲೆ ಮನೆ ಸರ್ಚ್ ಮಾಡುವಂಥದ್ದು, ಮತ್ತು ಅವಶ್ಯಕತೆ ಬಿದ್ದರೆ ಎಕ್ಸ್ಟರ್ನ್ಮೆಂಟ್ ಮತ್ತು ಗುಂಡಾಕ್ಟ್ ಮಾಡಲಿಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಿರುವಂಥದ್ದು ಈ ಡಾರ್ಕ್ ವೆಬ್, ಅಂದರೆ ವೆಬ್ಸೈಟ್ಗಳಲ್ಲಿ ಸೇಲ್ ಮಾಡುವಂಥದ್ದು, ಕನ್ಸಂಪ್ಷನ್ ಮಾಡುವಂಥದ್ದು, ಮಾಡೋದಕ್ಕೆ ಪ್ರೊಕ್ಯೂರ್ ಮಾಡುವಂಥದ್ದು, ಈ ಕೊರಿಯರ್ ಸರ್ವಿಸ್ಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಕಂಡು ಬಂದಿದೆ. ಹಾಗಾಗಿ ನಾವು ಬೇರೆ ಬೇರೆ ಇಲಾಖೆ ಜೊತೆ ಕೂಡ, ಅದು ಕೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡ್ರಗ್ಸ್ ಕಂಟ್ರೋಲ್ ಬ್ಯೂರೋ ಇರ್ಬೋದು, ಎಲ್ಲರ ಜೊತೆನೂ ನಾವು ಕೋಆರ್ಡಿನೇಟ್ ಮಾಡಿಕೊಂಡು, ಮತ್ತು ಇನ್ಫ್ಯಾಕ್ಟ್ ಕೆಲವು ಪ್ರೊಹಿಬಿಟೆಡ್ ಡ್ರಗ್ಸು ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಮಾರಾಟ ಮಾಡ್ತಕ್ಕಂಥ ಬಗ್ಗೆ ನಮಗೆ ಮಾಹಿತಿ ಇದೆ. ಅಂಥವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕ್ರಮ ತಗೊಳ್ಳಿಕ್ಕೆ ಸಿದ್ಧರಿದ್ದೇವೆ. ಮತ್ತು ಸಾರ್ವಜನಿಕರಲ್ಲಿ ನಾನು ಅಪೀಲ್ ಮಾಡ್ತೀನಿ, ಇತ್ತೀಚೆಗೆ ನಮ್ಮ 112 ಅಂತ ಏನು ಒಂದು ಎಮರ್ಜೆನ್ಸಿ ಸೇಫ್ಟಿ ಸಪೋರ್ಟ್ ಸಿಸ್ಟಮ್ ERSS ಅಂತ ಕರಿತೀವಿ, ಅದು ರಾಷ್ಟ್ರವ್ಯಾಪಿ ಇರೋದು ನಮ್ಮ ಮಂಗಳೂರಲ್ಲಿ 14 ಡಿಸೆಂಬರ್ 14 ಜಾರಿಯಾಗಿದೆ. ಯಾರೇ ಒಬ್ಬ ಸಾರ್ವಜನಿಕರು 112 ಕಾಲ್ ಮಾಡಿದರೆ ಅದು ನಮ್ಮ ಕಂಟ್ರೋಲ್ ರೂಮ್ಗೆ ಹೋಗ್ಬಿಟ್ಟು, ಬೆಂಗಳೂರಲ್ಲಿರೋಂಥ ಒಂದು ಕಂಟ್ರೋಲ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡಾಕ್ಯುಮೆಂಟ್ ಆಗಿ ರೀಡೈರೆಕ್ಟ್ ಆಗಿ ನಮಗೆ ಬರುತ್ತೆ. ಮತ್ತು ಅದಕ್ಕೋಸ್ಕರ ನಮ್ಮಲ್ಲಿ ಒಟ್ಟು 19 ವಾಹನಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಯಾವುದೇ ಮಾಹಿತಿ ಬಂದರೂ ಅದನ್ನು ಅಟೆಂಡ್ ಮಾಡುವಂಥದ್ದು, ಮತ್ತು ಅದರದ್ದು ಕಾಂಪ್ಲೇಂಟ್ಸ್ ಕೊಡುವಂಥದ್ದು, ಸಾರ್ವಜನಿಕರಿಗೂ ಕೂಡ ಕಾಲ್ ಬ್ಯಾಕ್ ಮಾಡಿಬಿಟ್ಟು ನಿಮಗೆ ಏನು ನೀವು ಕಂಪ್ಲೇಂಟ್ ಮಾಡಿದರೆ ಅದಕ್ಕೆ ಪರಿಹಾರ ಸಿಗ್ತಾ ಅಂತ ಒಂದು ಫೀಡ್ಬ್ಯಾಕ್ ತಗೊಳ್ಳೋಂಥ ಒಂದು ಸಿಸ್ಟಮ್ ಇದೆ. ಇದನ್ನು ಯಶಸ್ವಿ ಆಗಬೇಕು ಅಂತಂದರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಉಪಯೋಗ ಮಾಡಬೇಕು, ಅದನ್ನು ಕೂಡ ನಾನು ಮನವಿ ಮಾಡ್ತೀನಿ. ಇದು ಕೇವಲ ಡ್ರಗ್ಸ್ ಇನ್ನೊಂದು ಮತ್ತೊಂದಂತಲ್ಲ, ಕೌಟುಂಬಿಕ ಕಲಹದಿಂದ ಹಿಡಿದು ಯಾವುದೇ ಒಂದು ಸಮಸ್ಯೆ, ಎಲ್ಲಿ ಪೊಲೀಸ್ ಇಂಟರ್ಫರೆನ್ಸ್ ಬೇಕು ಅಂತ ಹಿಂದೆ ನೀವು 100ಗೆ ಫೋನ್ ಮಾಡ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ 112 ಕರೆ ಮಾಡಬೇಕಂತ ನಾನು ಕೋರ್ಕೊಳ್ತೀನಿ. ಎನ್ ಜಿ ಒಗಳಿಗೆ ಯಾವುದಾದ್ರೂ ಒಂದು ಇದು ಕೊಡ್ತೀರಾ, ಯಾವುದಾದ್ರೂ ಟಾಸ್ಕ್? ನೋಡಿ, ಇವಾಗ ನೋಡಿ, ನಾನು ನನ್ನ ಮೊದಲನೇ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ, ಪೊಲೀಸರು ಯಾರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಸ್ಟೇಷನಲ್ಲಿ 40-50 ಜನ ಸಿಬ್ಬಂದಿ ಇರ್ತಾರೆ, ಅವ್ರಿಗೆ ಅವ್ರದೇ ಆದಂಥ ಕೆಲಸಗಳು ಸಾಕಷ್ಟು ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, ಬಂದೋಬಸ್ತ್ಗಳು, ಹಬ್ಬ ಹರಿದಿನಗಳು, ಜಾತ್ರೆಗಳು, ಇದರಲ್ಲೇ ತುಂಬ ಆಕ್ಯುಪೈಡ್ ಇರ್ತಾರೆ. ಮತ್ತು ಸಾಕಷ್ಟು ಕ್ರೈಮ್ ಆದಂಥ ಸಂದರ್ಭದಲ್ಲಿ ಇಡೀ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಒಂದೊಂದೇ ಕ್ರೈಮ್ ಫಾಲೋ ಮಾಡುವಂಥ ಕೆಲಸ ಆಗುತ್ತೆ ಕೆಲಸದಲ್ಲಿ. ಸೊ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ರೀತಿಯಲ್ಲಿ ಅಂದರೆ ಮಾಹಿತಿ ಕೊಡುವಂಥದ್ದು, ವಿಷಯ ವಿನಿಮಯ ಮಾಡ್ಕೊಳ್ಳೋಂಥದ್ದು, ಮತ್ತು ಪೊಲೀಸರಿಗೆ ಸಹಕರಿಸೋ ಮುಖಾಂತರ
ಸಾರ್ವಜನಿಕರು ಕೂಡ ಪೊಲೀಸ್ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಮಾಹಿತಿ ಕೊಡೋವರೆಗೂ ಅಟ್ಲೀಸ್ಟ್. ಅದ್ರ ಜೊತೆಗೆ ಎನ್ ಜಿ ಓಸು ಡೆಫಿನೆಟ್ಲಿ ಈ ಭಾಗದಲ್ಲೆಲ್ಲ ತುಂಬ ಎನ್ ಜಿ ಓಸ್ ಇದ್ದಾವೆ ಅಂತಂದು ನನಗೂ ಮಾಹಿತಿ ಬಂತು. ಯಾರು ಈ ಸೋಷಿಯಲ್ ಕಾಸಸ್ ಈ ಥರ ಡ್ರಗ್ಸ್ ರಿಲೇಟೆಡು, ಈ ಹೆಣ್ಮಕ್ಳದ್ದು ಪ್ರಾಸ್ಟ್ಯೂಷನ್ನು, ಚೈಲ್ಡ್ ಟ್ರಾಫಿಕಿಂಗು ಅಥವಾ ಬೇರೆ ಯಾವುದಾದ್ರು ಈ ಸ್ಮಗ್ಲಿಂಗು ಈ ಥರದ್ದೆಲ್ಲಾದರೂ ಬಗ್ಗೆನೂ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಜೊತೆ ಸಹಕರಿಸ್ತಾ ಮಾಡ್ಕೊಂತಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸಹಕಾರ ಮಾಡಿಕೊಂಡು ಮಾಹಿತಿ ವಿನಿಮಯ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಮಟ್ಟ ಹಾಕೋದಕ್ಕೆ ಕೈ ಜೋಡಿಸ್ಬೇಕು.